ಬಿಜೆಪಿ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ಕೆಂಡಾಮಂಡಲವಾಗಿದ್ದಾರೆ. ಮೊಟ್ಟೆ ಎಸೆತ ಹೇಡಿಗಳ ಕೃತ್ಯ ಅಂದಿದ್ದಾರೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಇವತ್ತಿನ ಪ್ರತಿಭಟನೆಗೆ, ಬಿಜೆಪಿ ಯುವ ಮೋರ್ಚಾದಿಂದ ಆದಂತಹ ಪ್ರತಿಭಟನೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಣ ಕೊಟ್ಟು ಕಾರ್ಯಕರ್ತರನ್ನು ಕರೆತಂದಿದ್ದಾರೆ. ಆಗ ಟಿಪ್ಪು ಜಯಂತಿ ಮಾಡಿದ್ದಕ್ಕೆ ಈಗೇಕೆ ಪ್ರತಿಭಟನೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯ. ನಮ್ಮ ಕಾರ್ಯಕರ್ತರಿಗೂ ಪ್ರತಿಭಟಿಸುವ ಶಕ್ತಿ ಇದೆ, ಮನಸ್ಸು ಮಾಡಿದ್ರೆ ಸಿಎಂ ಒಂದು ಹೆಜ್ಜೆ ಹೋಗಲು ಸಾಧ್ಯವಿಲ್ಲ ಅಂತ ಸಿದ್ದರಾಮಯ್ಯ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೋಡ್ತೀನಿ ಅಂತ ಯಾವ ಪ್ರತಿಭಟನೆ ಮಾಡ್ತವೆ ಬಿಜೆಪಿ ಕೊಟ್ಟಿದ್ದಾರೆ, ಯಾಕಂದ್ರೆ ಇವರೆಲ್ಲ ಕಂಟ್ರ ಹಾಕಿದ್ರು, ಎಂಎಲ್ಎ ಎಲ್ಲ ಶಾಮಿಲ್ ಆಗ್ಬಿಟ್ಟಿದ್ದಾರಲ್ಲ. ನಾನ್ ಬರ್ತಾ ಇದ್ದೀನಿ ಅಂತ ಕಾರಣಕ್ಕೋಸ್ಕರವಾಗಿ ಸ್ಟಾಕ್ ಮಾರ್ಕೆಟ್ಗೆ ಸರಸ್ವತಿ ತಗೊಂಡು ಹೋದವರು ಲಕ್ಷ್ಮಿ ತಗೊಂಡು ಬರ್ತಾರೆ, ಲಕ್ಷ್ಮಿ ತಗೊಂಡು ಹೋದವರು ಸರಸ್ವತಿ ತಗೊಂಡು ವಾಪಸ್ ಬರ್ತಾರೆ. ನಿಮ್ಗೆ ಸರಸ್ವತಿ ಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಎರಡು ಕ್ಷೇತ್ರ ಗೆಲ್ತೀವಿ, ಅದಕ್ಕೆ ಹತಾಶರಾಗಿ ಈ ತರ ಎಲ್ಲ ಮಾಡ್ತಾರೆ. ನಾವು ಮನಸ್ಸು ಮಾಡಿದ್ರೆ ಮಾಡಕ್ ಶುರು ಮಾಡಿದ್ರೆ ಚೀಫ್ ಮಿನಿಸ್ಟರ್ ಮೂವ್ ಮಾಡಕ್ಕಾಗಲ್ಲ, ಯಾವ ಮಿನಿಸ್ಟರ್ ಮೂವ್ ಮಾಡಕ್ಕಾಗಲ್ಲ. ನಮ್ಮ ಕಾರ್ಯಕರ್ತರಿಗೆ ಆ ದೈವ ಆ ಶಕ್ತಿ ಇಲ್ಲ. ಕೊಡಗಿನಲ್ಲೇ ತಿರುಗಾಡಕ್ಕಾಗಲ್ಲ ಯಾರು. ಇವರು ಅದು ಏನು ಯಾರನ್ನ ಕರ್ಕೊಂಡ್ಬಂದ್ರ, ಪಾಪ ದುಡ್ಡು ಕೊಡ್ಬಿಟ್ಟು ಕರ್ಕೊಂಡ್ಬಂದವ್ರೆ ಕೆಲವರು. ಆಯ್ತು, ಈಗ ಮೊಟ್ಟೆ ಹೆಸರು ಇನ್ಯಾವುದೋ ಹೆಸರು ನಮ್ಗೆ ಎಸೆಕ್ ಬರಲ್ವ, ಅಲ್ಲಿಂದೇ ಶುರು ಮಾಡ್ಕೊಂಡು ಬಂದಿರತ್ತ. ಆಯ್ತು, ಈಗ ಮೊಟ್ಟೆ ಹೆಸರು ಇನ್ಯಾವುದೋ ಹೆಸರು ನಮ್ಗೆ ಎಸೆಕ್ ಬರಲ್ವ, ಅಲ್ಲಿಂದೇ ಶುರು ಮಾಡ್ಕೊಂಡು ಬಂದಿರತ್ತ. ಆಯ್ತು, ಈಗ ಮೊಟ್ಟೆ ಹೆಸರು ಇನ್ಯಾವುದೋ ಹೆಸರು ನಮ್ಗೆ ಎಸೆಕ್ ಬರಲ್ವ, ಅಲ್ಲಿಂದೇ ಶುರು ಮಾಡ್ಕೊಂಡು ಬಂದಿರತ್ತ. ಆಯ್ತು, ಈಗ ಮೊಟ್ಟೆ ಹೆಸರು ಇನ್ಯಾವುದೋ ಹೆಸರು ನಮ್ಗೆ ಎಸೆಕ್ ಬರಲ್ವ, ಅಲ್ಲಿಂದೇ ಶುರು ಮಾಡ್ಕೊಂಡು ಬಂದಿರತ್ತ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಕೆಲ ಅವಕಾಶ ಇರ್ತದೆ, ಮಾಡ್ಬೇಕು. ಏನ್ ಯಾತಕ್ಕೋಸ್ಕರ ಮಾಡಿದ್ರೆ, ಯಾಕೆ ಮಾಡ್ತಾ ಇದ್ದಾರೆ, ಮಾಡಿದ್ರ ಇಂಟೆಂಟ್ ನಿಮ್ಗೇನ್ರ ಗೊತ್ತಾಯ್ತಾ? ಟಿಪ್ಪು ಜಯಂತಿ ಎಷ್ಟು ವರ್ಷ ಟಿಪ್ಪು ಜಯಂತಿ ಮಾಡಿದ್ರು, ಎಷ್ಟು ವರ್ಷ ಮಾಡಿದ್ವಿ? ನಾವಿರುವಾಗೆಲ್ಲ ಮಾಡಿದ್ದೆ, ಹಾಗೆಲ್ಲ ಹೋಗಿದ್ರು ಇವರು. ನಾನು ಅದಾದ್ಮೇಲೆ ಎಷ್ಟು ಸಾರಿ ಬಂದಿದ್ರಿ ಕೊಡಗಿಗೆ, ಟಿಪ್ಪು ಜಯಂತಿ ಮಾಡೋರು ಬಂದಿದ್ದಲ್ಲಪ್ಪ, ಆಗ್ಲೂ ಕೊಡಕ್ ಬಂದಿದ್ದಲ್ಲ. ಹೋದ ಸಾರಿ ಮಳೆ ಬಿದ್ದಿದ್ದಾಗ ನೀನು ಬಂದಿದ್ದೀರಮ್ಮ, ಜೀಪ್ನಲ್ಲಿ ಹೋಗಿದ್ದು ಅಲ್ಲ. ಆಗ ಯಾರು ಯಾರಿದ್ರು? ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಇವಕ್ಕೆಲ್ಲ ಅವಕಾಶ ಇತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಸ್ಟಾಕ್ ಮಾರ್ಕೆಟ್ಗೆ ಸರಸ್ವತಿ ತಗೊಂಡು ಹೋದವರು ಲಕ್ಷ್ಮಿ ತಗೊಂಡು ಬರ್ತಾರೆ, ಲಕ್ಷ್ಮಿ ತಗೊಂಡು ಹೋದವರು ಸರಸ್ವತಿ ತಗೊಂಡು ವಾಪಸ್ ಬರ್ತಾರೆ. ನಿಮ್ಗೆ ಸರಸ್ವತಿ ಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.